ಈ ಮಧುಗೂ ಪ್ರಜ್ವಲ್ಗೂ ಏನ್ ಸಂಬಂಧ? ಪ್ರಜ್ವಲ್ ಮನೆಯಲ್ಲಿ ಈ ದೂರುದಾರಿಯ ದೃಶ್ಯ ವಿಡಿಯೋದಲ್ಲಿ ಇಲ್ಲ. ಅಂದ್ರೆ ಯಾರು ಸಂತ್ರಸ್ತೆ ಅಂತ ದೂರು ಕೊಟ್ಟಿದ್ದಾರೆ ಅವರ ದೃಶ್ಯ ವಿಡಿಯೋ ಅಲ್ಲಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಮೂರು ದಿನಗಳ ಬಳಿಕ ಅತ್ಯಾಚಾರ ಪ್ರಕರಣ ದಾಖಲಾಯಿತು. 29ನೇ ತಾರೀಕು ಕೇಸ್ ದಾಖಲಾಗಿರೋದು, ಅತ್ಯಾಚಾರ ಪ್ರಕರಣ ದಾಖಲಾಗಿರೋದು 2ನೇ ತಾರೀಕು. ಇದೇ ಕೇಸ್ನಲ್ಲಿ ಪ್ರಜ್ವಲ್ ಈಗ ಬಂಧನ ಆಗಿದ್ದಾರೆ. ಆದ್ರೆ ಈ ಪ್ರಕರಣದಲ್ಲಿ ರೇವಣ್ಣಗೆ ಜಾಮೀನು ಮಂಜೂರಾಗಿದೆ. ಹೊಳೆ ನರಸೀಪುರದ ಕೇಸ್ ವಿಷಯವನ್ನ ಪ್ರಸ್ತಾಪಿಸ್ತಾ ಇದ್ದಾರೆ ಇಲ್ಲಿ, ಲೈಂಗಿಕ ದೌರ್ಜನ್ಯ ಕೇಸ್. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಹೊಳೆ ನರಸೀಪುರದ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ. A1 ಆರೋಪಿ, ಆ ಕೇಸ್ನಲ್ಲಿ ರೇವಣ್ಣ ಅವರಿದ್ದಾರೆ, A2 ಪ್ರಜ್ವಲ್ ರೇವಣ್ಣ ಅವರಿದ್ದಾರೆ. ಆದ್ರೆ ಇವರ ವಿರುದ್ಧ ಅತ್ಯಾಚಾರ ಕೇಸ್ ಕೂಡ ಆ ಮಹಿಳೆನೇ ಮಾಡಿರೋದಲ್ವಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ವಾದ ಆಗ್ತಾ ಇದೆ? ಬಹಳ ಪ್ರಮುಖವಾಗಿ ಮೊದಲು ಆರಂಭದಲ್ಲಿ ಪ್ರಕರಣ ದಾಖಲಾಗಿದ್ದು ಹೊಳೆ ನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ FIR ಅಲ್ಲಿ ಪ್ರಜ್ವಲ್ ರೇವಣ್ಣ 2ನೇ ಆರೋಪಿ ಆಗಿರ್ತಾರೆ, HD ರೇವಣ್ಣ 1ನೇ ಆರೋಪಿಯಾಗಿ ಲೈಂಗಿಕ ದೌರ್ಜನ್ಯ ಪ್ರಕರಣದಡಿಯಲ್ಲಿ ಅಲ್ಲಿ ಕೇಸ್ ದಾಖಲಾಗುತ್ತೆ. ಅದಾದ ಬಳಿಕ ಆ ಪ್ರಕರಣದಲ್ಲಿ ಅದೇ ಸಂತ್ರಸ್ತೆ ಅತ್ಯಾಚಾರ ಆರೋಪವನ್ನು ಮಾಡಿ ದೂರನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ SIT ಪರ ವಕೀಲರು ಜಡ್ಜ್ ಮುಂದೆ ಹೇಳುವ ಕೆಲಸವನ್ನು ಮಾಡಿರುವಂಥದ್ದು. ಆ ಮಹಿಳೆ ಕೂಡ ಅತ್ಯಾಚಾರ ಆಗಿದೆ ಅನ್ನುವಂಥದ್ರ ಬಗ್ಗೆ ನಮಗೆ ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೆ ನಾವು ಅತ್ಯಾಚಾರ ಆರೋಪದಡಿ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದೇವೆ ಅನ್ನುವಂಥದ್ರ ಬಗ್ಗೆ ಮನವರಿಕೆ ಮಾಡಿಕೊಡುವ ಕೆಲಸವನ್ನು ಈಗಾಗಲೇ SIT ಪರ ವಕೀಲರು ಮಾಡ್ತಾ ಇರುವಂಥದ್ದು. ದಿವ್ಯ, ಅಂದ್ರೆ ತರಾತುರಿಯಲ್ಲಿ ಕೇಸ್ ದಾಖಲಾಗಿದೆ, ಇದರಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದೀನಿ, ಆ ವಿಡಿಯೋದಲ್ಲಿ ನಾನೇ ಇದ್ದೀನಿ ಅಂತ ಸಂತ್ರಸ್ತೆ ಹೇಳ್ತಾ ಇರೋ ಹಾಗೆ ಆ ರೀತಿ ಇಲ್ಲ ಆ ವಿಡಿಯೋದಲ್ಲಿ ಅನ್ನೋ ವಾದವನ್ನ ಇಡ್ತಾ ಇದ್ದಾರ ಪ್ರಜ್ವಲ್ ಪರ ವಕೀಲರು? ಖಂಡಿತವಾಗ್ಲೂ ದಿವ್ಯ, ಈ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗುತ್ತೆ. ಆ ಪ್ರಕರಣದಲ್ಲಿ ಆರಂಭದಲ್ಲಿ A1 ಆರೋಪಿಯಾಗಿ HD ರೇವಣ್ಣ ಅವರನ್ನು ಮಾಡ್ಕೊಂಡ್ರೆ, A2 ಆರೋಪಿಯಾಗಿ ಪ್ರಜ್ವಲ್ ರೇವಣ್ಣ ಅವರನ್ನು ಮಾಡಿಕೊಂಡು ತನಿಖೆ ಮಾಡಲಿಕ್ಕೆ ಪೊಲೀಸರು ಮುಂದಾದಂಥ ಸಂದರ್ಭದಲ್ಲಿ ಆ ಪ್ರಕರಣದಲ್ಲಿ ಅದೇ ಸಂತ್ರಸ್ತೆ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣವನ್ನು ದಾಖಲಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಹೇಳಿರುವಂಥದ್ದು. ಅದರ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಅವರ ಪಾತ್ರ ಇಲ್ಲ ಅನ್ನುವಂಥದ್ರ ಬಗ್ಗೆ ಮನವರಿಕೆ ಮಾಡುವ ಕೆಲಸವನ್ನು ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕೂಡ ಮಾಡ್ತಿರುವಂಥದ್ದು. ಯಾಕಂದ್ರೆ ಈ ಪ್ರಕರಣದಲ್ಲಿ ಸಂತ್ರಸ್ತೆ ಮಹಿಳೆಯ ದೂರಿನ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಿಳೆ ಇರುವ ಜಾಗಕ್ಕೆ ಬಂದು ದೂರನ್ನ ಪಡೆದುಕೊಳ್ಳಲಾಗಿದೆ. ತರಾತುರಿಯಲ್ಲಿ ಹೊಳೆ ನರಸೀಪುರ ಇನ್ಸ್ಪೆಕ್ಟರ್ ದೂರನ್ನ ಪಡೆದುಕೊಂಡಿದ್ದಾರೆ ಮಹಿಳೆಯಿಂದ. ಇದೇ ಪ್ರಕರಣದಲ್ಲಿ A1ಗೆ ಈಗಾಗಲೇ ಜಾಮೀನು ಸಿಕ್ಕಿದೆ. ಕಟಕಟಿಯಲ್ಲಿ ಕೈ ಕಟ್ಟಿ ಈ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ ಅರುಣ್ ಅವರು. ಮಹಿಳೆಯ ದೂರಿನ ಬಗ್ಗೆಯೇ ಇಲ್ಲಿ ಸಂಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತರಾತುರಿಯಲ್ಲಿ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಮಹಿಳೆ ಇರುವಂತಹ ಜಾಗಕ್ಕೆ ಹೋಗಿ ದೂರನ್ನ ಪಡೆದುಕೊಂಡಿದ್ದಾರೆ. ಮೊದಲೇದಾಗಿ ಲೈಂಗಿಕ ದೌರ್ಜನ್ಯ ಅಂತ ಪ್ರಕರಣ ದಾಖಲಾಯಿತು, ಆ ನಂತರದಲ್ಲಿ ಅತ್ಯಾಚಾರ ಅಂತ ಪ್ರಕರಣ ದಾಖಲಾಯಿತು. ಈ ವಿಷಯವನ್ನ ಇಲ್ಲಿ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಡುವಾಗಲೇ ಯಾಕೆ ಅದನ್ನ ಅತ್ಯಾಚಾರ ಅಂತ ಕೊಡ್ಲಿಲ್ಲ, ಇದು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಅನ್ನೋದು ಪ್ರಜ್ವಲ್ ಪರ ವಕೀಲರ ವಾದವಾಗಿದೆ.